Hey guys, welcome back to my channel Shubhanudi Kannada Vlogs. Nanu Sunita. Ivattu tumba special day yakandre ivattu nanna birthday. Adakke nanu ivattina vlog na nanu nimm jothe share madana anta ankondidini. Adre adakku munche neevu innu nanna channel ge subscribe agilla andre eegle subscribe aagi pakkadalli iro bell icon na click maadi all select madidre nanu video upload maadid takshana nimge notifications barutte. Miss maadde nanna ella videos na neevu nodabahudu. ಓಕೆ ಹಾಗಾದರೆ ಇವತ್ತಿನ ನನ್ನ ರೊಟೀನ್ ಹೇಗಿತ್ತು ಅಂತ ನೋಡಿ. ಇವತ್ತು ಮಾರ್ನಿಂಗ್ ನನಗೆ ಒಂದು ಸರ್ಪ್ರೈಸಿಂದ ಸ್ಟಾರ್ಟ್ ಆಯಿತು. ಅದೇನಂದರೆ ಮಾರ್ನಿಂಗ್ 7:00 ಅಷ್ಟೊತ್ತಿಗೆ ನಮ್ಮ ತಮ್ಮ ಮತ್ತು ನಮ್ಮ ಡ್ಯಾಡಿ ಇಬ್ಬರು ಕೇಕ್ ತೊಗೊಂಡು ಬಂದು ನನಗೆ ಸರ್ಪ್ರೈಸ್ ಮಾಡಿದ್ರು. ಆ್ಯಕ್ಚುಲಿ ಇದನ್ನು ಸರ್ಪ್ರೈಸ್ ಅನ್ನೋದಕ್ಕಿಂತ ನನಗೆ ಶಾಕ್ ಆಯಿತು. ಯಾಕಂದರೆ ನಮ್ಮ ಡ್ಯಾಡಿ ನಮ್ಮ ಮನೆಗೆ ಬಂದು ತುಂಬ ದಿನ ಆಗಿತ್ತು. ಯಾಕಂದರೆ ಯೂಶ್ವಲಿ ಊರಿಗೆ ನಾವೇ ಹೋಗ್ತಾ ಇರ್ತೀವಿ. ಮಾರಿಯಾಗೆ ಕ್ಯಾಂಡಲ್ಸ್ ಬ್ಲೋ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ನೋಡಿ ಯಾವ ಥರ ಬ್ಲೋ ಮಾಡ್ತಾಯಿದ್ದಾನೆ ಅಂತ. ತುಂಬ ಎಕ್ಸೈಟ್ ಆಗೋಗಿದ್ದಾನೆ. ಅವ್ರ ತಾತನ ಮತ್ತು ಮಾಮ ಇಬ್ಬರನ್ನ ನೋಡಿ ತುಂಬಾ ಎಕ್ಸೈಟ್ ಆಗೋಗಿದ್ದಾನೆ. ಇವರು ನನ್ನ ಹಸ್ಬೆಂಡ್. ಪ್ರೀವಿಯಸ್ ವೀಡಿಯೋಸಲ್ಲಿ ನೀವು ನೋಡೇ ಇರ್ತೀರ ಇವರನ್ನ. ಇವತ್ತು ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ದೊಡ್ಡಮ್ಮ ಅಣ್ಣ ಅತ್ತಿಗೆ ಅವ್ರ ಮಗ ಎಲ್ಲರೂ ಈ ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ದರು. ಇದೊಂದು ನನಗಿನ್ನೂ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಡ್ಯಾಡಿ ನನ್ನ ತಮ್ಮನೇ ವಿಡಿಯೋ ತೆಗೀತಿದ್ದರಿಂದ ಅವನು ಈ ವಿಡಿಯೋಲ್ಲಿ ಇಲ್ಲ. ನಾವಿಲ್ಲಿ ನಮ್ಮ ಸೆಲೆಬ್ರೇಷನಲ್ಲಿ ಇದ್ದೀವಿ. ಇವನು ಕಣ್ಣಿಗೆ ಆ ಫೋಮ್ ಸ್ಪ್ರೇ ಇದ್ದರೆ ಅದನ್ನು ತೊಗೊಂಡು ಹೊಡ್ಕೊಂಡಿದ್ದಾನೆ. ಸ್ವಲ್ಪ ಭಯ ಆಯಿತು, ಆದರೆ ಏನಾಗಲಿಲ್ಲ. ನನಗೆ ಹೊಡಿತೀನಿ ಅಂತ ಹೇಳ್ತಾಯಿದ್ರು. ನಾನು ಬೇಡ ಬೇಡ ಅಂತ ಲಾಸ್ಟ್ಗೂ ನನಗೆ ಫುಲ್ ಫೋಮ್ ಸ್ಪ್ರೇ ಹಾಕ್ಬಿಟ್ರು. ನನ್ನ ಹಸ್ಬೆಂಡ್ ನನಗೆ ಬರ್ಡೇ ಗಿಫ್ಟ್ ಅಂತ 1+80 ಮೊಬೈಲ್ ಕೊಡಿಸಿದ್ರು. ಅಂದರೆ ವೀಡಿಯೋಸ್ ಇನ್ನೂ ಕ್ಲಾರಿಟಿಯಾಗಿ ಬರುತ್ತೆ ಅಂತ ಈ ಫೋನ್ನ ತಗೊಂಡೆ ನಾನು. ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ. ನನಗೆ ಫೋನ್ ತುಂಬ ಇಷ್ಟ ಆಯಿತು. ಕ್ಲಾರಿಟಿ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಫೋಟೋಸ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಫೋನ್ ನನಗೆ ತುಂಬ ಇಷ್ಟ ಆಯಿತು, ಅದನ್ನೇ ಹೇಳ್ತಾ ಇದ್ದೀನಿ. ತುಂಬ ಸರ್ಪ್ರೈಸ್ ಏನು ಆಗಲಿಲ್ಲ, ಯಾಕಂದರೆ ನನಗೆ ಈ ಫೋನ್ ಮೊದಲೇ ಗೊತ್ತಿತ್ತು, ಈ ಫೋನ್ ತೊಗೊಳ್ತಿರೋದು ಎಲ್ಲ. ಸೊ ಅದಕ್ಕೆ ನನಗೇನು ಇದೇನು ಸರ್ಪ್ರೈಸ್ ಗಿಫ್ಟ್ ಏನಲ್ಲ. ಬಟ್ ಆದರೆ ಖುಷಿ ಅಂತೂ ಇದೆ, ಹೊಸ ಫೋನ್ ಅಲ್ವಾ ಅಂತ ಅಷ್ಟೇ. ಇನ್ನು ಎಲ್ಲ ಕ್ಲಿಯರ್ ಅಪ್ ಮಾಡಿಕೊಂಡು ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪ್ಲೇಸ್ ಎಲ್ಲ ಕ್ಲಿಯರ್ ಮಾಡಿ ಆಗಿದೆ. ಇವಾಗ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿ. ಸೊ ಅದಕ್ಕೆ ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ನೋಡೋಣ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಕ್ಕೆ ಡ್ಯಾಡಿ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಮಶ್ರೂಮ್ ಬಿರಿಯಾನಿ ಹೇಗಿದೆ? ಇವರೆಲ್ಲ ನಮ್ಮ ಆರ್ಯನ ಫಸ್ಟ್ ವಿಡಿಯೋದಲ್ಲಿ ನೋಡಿ ಇಮಿಟೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತಮ್ಮ ಮತ್ತು ಹಸ್ಬೆಂಡ್ ಇಬ್ಬರು ಏನು ಡೀಪ್ ಡಿಸ್ಕಷನ್ ಅಲ್ಲಿದ್ದಾರೆ. ಹೇಗಿದೆ? ಸರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀವಿ ಹೇಗಿದೆ ಹೇಗಿದೆ ಅಂತ. ಮಾರಿಯಾಗೆ ಬ್ರೇಕ್ಫಾಸ್ಟ್ ಟೈಮ್. ಇವತ್ತು ಅವನಿಗೆ ತಿನ್ನಿಸೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಗೋಯಿತು. ಯಾಕಂದರೆ ಅವ್ನು ಸ್ವಲ್ಪ ಜಾಸ್ತಿನೇ ಕೇಕ್ ತಿಂದುಬಿಟ್ಟಿದ್ದ, ಅದಕ್ಕೆ ತಿಂಡಿ ಬೇಡ ಬೇಡ ಅಂತ ಇದ್ದ. ಆದರೂ ಈಗ ತುಂಬ ಕಷ್ಟಪಟ್ಟು ತಿನ್ನಿಸ್ದೆ.
ಅನ್ಕಂಡೀಷನಲ್ ರೈನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಬಟ್ ಆದರೂ ಮಳೆ ನಿಂತ ಮೇಲೆ ನಾವು ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ನಾ ಹಾಗೆ ಏನಾದರೂ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಏನು ತಿಂತೀಯಾ? ಮಕ್ಕಳಿಗೆ ಒಪಿನಿಯನ್ಸ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ, ಮಶ್ರೂಮ್ ಬೇಕು ಅಂತಾನೆ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ತಿಂದಿದ್ದಾನೆ, ಈಗ ನೋಡಿ ಒಳಗಡೆ ಹೋದ್ಮೇಲೆ ಅವನು ಏನು ಹೇಳ್ತಾನೆ ಅಂತ. ಏನ್ ತಿಂತೀಯ ಬನ್ನಿ ನೀನು? ಬಿರಿಯಾನಿ. ಬಿರಿಯಾನಿ? ಆಮೇಲೆ ಏನ್ ತಿಂತಿ? ಇನ್ನೇನು ಬೇಡ? ಮಶ್ರೂಮ್, ಪನ್ನೀರ್, ಐಸ್ಕ್ರೀಮ್ ಇಲ್ಲ. ಫನ್ನಿ ಅಲ್ವಾ, ಎಷ್ಟೆಷ್ಟು ಬೇಗ ಮಕ್ಕಳು ತಮ್ಮ ಒಪಿನಿಯನ್ಸ್ನ ಚೇಂಜ್ ಮಾಡ್ಕೊತಾರೆ ಅಂತ. ಏನೋ ನಮಗೆ ಬೇಕಾದ ಲೈಟಾಗಿ ಆರ್ಡರ್ ಮಾಡಿಕೊಂಡು ತಿಂದು ಬಂದ್ವಿ. ಸೊ ನೋಡಿದೆ ಅಲ್ವಾ ನನ್ನ ಇವತ್ತಿನ ಬ್ಲಾಗ್ ಹೇಗಿತ್ತು, ನನ್ನ ಇವತ್ತಿನ ರೊಟೀನ್ ಹೇಗಿತ್ತು ಅಂತ. ಯಾವುದೇ ಬರ್ಡೇಸ್ ಆಗಲಿ ನಮ್ಮ ಮನೆಯಲ್ಲಿ ತುಂಬಾನೇ ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಟೆಂಪಲ್ಗೆ ಹೋಗೋನೇ ಪೀಸ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೊತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.